ನಂತರ ಮತ್ತೊಮ್ಮೆ ನೇರ ಮಾತು ಕಾರ್ಯಕ್ರಮಕ್ಕೆ ಆತ್ಮೀಯವಂತ ಸ್ವಾಗತ. ಬನ್ನಿ ವೀಕ್ಷಕರೇ, ಕುಮಾರ್ ಬಂಗಾರಪ್ಪನವರ ಜೊತೆ ನಮ್ಮ ಮತ್ತಷ್ಟು ಮಾತುಗಳನ್ನ ಚರ್ಚಿಸೋಣ. ಸೊ ಬ್ರೇಕಿಂದ ಮುಂಚೆ ಹೇಳ್ತಾ ಇದ್ದೆ, ಮೋದಿ ಹವಾ ಅಂತ ಇಟ್ಕೊಂಡು ಗಿಮಿಕ್ ಮಾಡಿಕೊಂಡು ಜನರಿಂದ ಪ್ರಚಾರವನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನಿಮ್ಮ ವಿರೋಧ ಪಕ್ಷದವರು ಟೀಕಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾವಾಗ್ಲೂ ಆ ವೇವ್ ಇಲ್ಲದೆ ಇದ್ರೆ ಯಾಕೆ ನಾವು ಇಂದಿರಾ ಗಾಂಧಿ ಅವರ ಹೆಸರನ್ನ ಅಥವಾ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ಅಥವಾ ನ್ಯಾಷನಲ್ ಲೀಡರ್ಸ್ ಹೆಸರನ್ನ ವಿ ಸ್ಟಿಲ್ ರಿಪೀಟ್? ಬಿಕಾಸ್ ಅದಕ್ಕೆ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತಲೇ ಅದಕ್ಕೆ ಹೇಳೋದು. ಯಾಕೆ ಬಂಗಾರಪ್ಪನವ್ರ ಹೆಸರನ್ನು ತಗೊಳ್ತೀರಾ? ಯಾಕೆ ನಾನು ಬಂಗಾರಪ್ಪನವ್ರ ಮಗ ಅಂತ ನಾವು ಹೇಳ್ಕೊಂತೀವಿ? ಯಾಕೆ ನಾವು ದೇವರಾಜ ಅರಸು ನಾವು ಕೊಲೀಗ್ಸ್ ಅಂತ ಹೇಳ್ಕೊಂತೀವಿ ಅಥವಾ ಮತ್ತೊಬ್ಬರು ನಾಯಕ? ಬಿಕಾಸ್ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು, ಅವ್ರಿಗಿರ್ತಕ್ಕಂಥ ಎಬಿಲಿಟಿನ ಹೇಳ್ಕೊಳ್ಳೋದ್ರಲ್ಲಿ, ಅದನ್ನು ಇಟ್ಕೊಂಡು ಹೋಗೋದ್ರಲ್ಲಿ ತಪ್ಪೇನಿಲ್ಲ, ತಪ್ಪೇನಿಲ್ಲ. ಇವಾಗ ಒಂದೊಂದು ಸರಿ ಅದು ಹೇಗಾಗತ್ತಂದರೆ, ದೆರ್ ಈಸ್ ಅನ್ ಪಾಸಿಟಿವ್ ವೇ ಆಫ್ ಥಿಂಕಿಂಗ್ ಆನ್ ಎ ಲೀಡರ್ಶಿಪ್ ಆ್ಯಂಡ್ ಸಿಂಪತಿ ಫ್ಯಾಕ್ಟ್ರಿನ ಇಟ್ಕೊಂಡು ಮಾಡ್ತಕ್ಕಂಥ ಲೀಡರ್ಶಿಪ್. ಒಂದು ಸರಿ ಇಂದಿರಾ ಗಾಂಧಿಯವ್ರು ತೀರ್ಕೊಂಡು ಹೋದರು, ಹೆಚ್ಚು ಸಿಂಪತಿ ವೇವ್. ರಾಜೀವ್ ಗಾಂಧಿಯವ್ರು ತೀರ್ಕೊಂಡ್ರು, ಸಿಂಪತಿ ವೇವ್. ಬಂಗಾರಪ್ಪನವ್ರು ತೀರ್ಕೊಂಡೋದ್ರು, ಸಿಂಪತಿ ವೇವ್. ಬಟ್ ಅದೆಲ್ಲ ಪಾಸ್ಟ್. ಬಟ್ ಈಗ ಅಟ್ ಪ್ರೆಸೆಂಟ್ ಮೋದಿ ಅವರ ಹೆಸರನ್ನ ಇಟ್ಕೊಂಡು ಇದು ಮಾಡ್ತಿರೋಷ್ಟು, ಅಂದ್ರೆ ಮೋದಿ ವೇವ್ ಏನಿದೆ, ಹೂ ಹ್ಯಾಸ್ ಕ್ರಿಯೇಟೆಡ್ ಇಟ್? ಮೋದಿ ಡಿಡ್ ನಾಟ್ ಕ್ರಿಯೇಟ್ ಇಟ್, ಅವ್ರು ಮಾಡಿದ್ದ ಕ್ರಿಯೇಷನ್ಸ್ ಅಲ್ಲ. ಸೊ ಇಟ್ ಈಸ್ ದ ಯೂತ್ಸ್ ಆಫ್ ಇಂಡಿಯಾ. ನಮ್ಮ ಕರ್ನಾಟಕ ರಾಜ್ಯದ ಯುವಕ ವರ್ಗ ಏನಿದೆ, ಇವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಮೂಮೆಂಟಮ್. ಸೊ ಅದರಿಂದ ಅಂಥ ಒಂದು ದೊಡ್ಡ ರಾಜಕೀಯ ಬದಲಾವಣೆಗಳನ್ನು ತರಬೋದು ಅನ್ನೋದಾದರೆ ಮೋದಿ ಹೆಸರನ್ನು ಬಳಸ್ಕೋಬೇಕಾಗತ್ತೆ, ಬಿ ಜೆ ಪಿ ಹೆಸರನ್ನು ಬಳಸ್ಕೊಬೇಕಾಗತ್ತೆ. ಮತ್ತು ಇವತ್ತು ಏನು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾಗಿ ಹೊರಟಿದ್ದಾರೆ, ಇವತ್ತು ಅವ್ರು ಎಲ್ಲೂ ಹೋದರೂ ಕೂಡ ಒಂದು ಭಾಳ ಬೃಹತ್ತಾಗಿರ್ತಕ್ಕಂಥ ಸಭೆಗಳು ನಡೀತಾ ಇದೆ. ಹಾಗಾಗಿ ಅಲ್ಲೂ ಕೂಡ ಯಡಿಯೂರಪ್ಪನವ್ರನ್ನ ಹೆಸರು ಇವತ್ತು ಭಾಳಷ್ಟು ಕೆಲವು ಪಕ್ಷದಲ್ಲೇ ಕೆಲವು ವ್ಯತ್ಯಾಸಗಳು ಬಿ ಜೆ ಪಿ ಪಕ್ಷದಲ್ಲಿ ಬಂತು, ಯಡಿಯೂರಪ್ಪನವ್ರದು ಮತ್ತೊಂದು ಅಂತೇಳಿ. ಆವಾಗ ರಾಷ್ಟ್ರಾಧ್ಯಕ್ಷರೇನದು, ಯಡಿಯೂರಪ್ಪ ಈಸ್ ಎ ಡಿಕ್ಲೇರ್ಡ್ ಫ್ಯೂಚರ್ ಚೀಫ್ ಮಿನಿಸ್ಟರ್ ಆಫ್ ದ ಬಿ ಜೆ ಪಿ ಆ್ಯಂಡ್ ಹೀ ಅವರೇ ನಮ್ಮ ರಾಜ್ಯಾಧ್ಯಕ್ಷರು, ಅವ್ರೇನು ಹೇಳ್ತಾರೆ ದಟ್ ವಿಲ್ ಫೈನಲ್ ಗೋ ಸ್ಟಾರ್ಟ್ ವರ್ಕಿಂಗ್ ಅಂತ. ಅಂದರೆ ನೀವು ಬಿ ಜೆ ಪಿಗೆ ಬರಲು ಮುಖ್ಯ ಕಾರಣ ಏನು ಅಂದರೆ, ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬರಲಿಕ್ಕೆ ಬಹುಶಃ ಮುಂದೆ ಬಿ ಜೆ ಪಿ ಸರ್ಕಾರನೇ ಅಸ್ತಿತ್ವಕ್ಕೆ ಬರ್ಬೋದು ಅನ್ನೋ ಒಂದು ಯೋಚನೆ ಇಟ್ಕೊಂಡು ಬಿ ಜೆ ಪಿಗೆ ಸೇರಿದ್ರ? ಸಿ ಫಸ್ಟು ಒಂದು ಪಕ್ಷವನ್ನು ಇದನ್ನು ಮಾಡೋದಕ್ಕೆ ಫಸ್ಟ್ ಐಡಿಯಾಲಜಿ. ಐಡಿಯಾಲಜಿ ಇಲ್ಲದಂಗೆ ಇವಾಗ ಕಾಂಗ್ರೆಸ್ನಲ್ಲಿ ಯಾವ ಐಡಿಯಾಲಜಿನ ನಾವು ನಂಬಿಕೊಂಡು ಇಷ್ಟು ವರ್ಷಗಳ ಕಾಲ ಜನ ಇದ್ದರು, ನಾವು ಜನ ಜೊತೆಗೆ ನಾವಿದ್ವಿ, ದಟ್ ಈಸ್ ಕೊಲ್ಯಾಪ್ಸ್ಡ್. ಅದನ್ನು ಇಟ್ಕೊಂಡಿರ್ತಕ್ಕಂಥ ಐಡಿಯಾಲಜಿಗಳನ್ನ ಮೋದಿಯವರು ಮತ್ತು ಬಿ ಜೆ ಪಿ ಅಡಾಪ್ಟ್ ಮಾಡ್ತಕ್ಕಂಥ ಕೆಲಸ ಯಾವಾಗ ಮಾಡ್ತೋ ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ನಾವು ಪಾಲಿಟಿಷಿಯನ್ಸ್ ಮಾಡಿದ್ದೀವಿ. ಅದು ಎಸ್ ಎಂ ಕೃಷ್ಣವ್ರು ಮಾಡಿರ್ಬೋದು, ನಾನು ಮಾಡಿರ್ಬೋದು, ಅಥವಾ ಕಾಂಗ್ರೆಸ್ ಬಿಡ್ತಕ್ಕಂಥ ಸಂದರ್ಭ ವಿಶ್ವನಾಥ್ ಅವ್ರು ಮಾಡಿರ್ಬೋದು, ಅಥವಾ ವಿರೋಧವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಜನಾರ್ದನ್ ಪೂಜಾರಿ ಇರ್ಬೋದು, ಜಾಫರ್ ಷರೀಫ್ ಸಾಹೇಬ್ರು ಇರ್ಬೋದು, ಅನೇಕರು, ಅಥವಾ ಇವಾಗ ಕಾಂಗ್ರೆಸ್ ಒಳಗೆ ಸರಿ ಇಲ್ಲ ಎಲ್ಲದು ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿರ್ತಕ್ಕಂಥ ಮಾತಿರ್ಬೋದು, ಎಸ್ ಆರ್ ಪಾಟೀಲ್ ಮಾತಾಡಿರ್ತಕ್ಕಂಥ ಮಾತಿರ್ಬೋದು. ಸೊ ಹಾಗಾಗಿ ಮೋದಿ ಹವಾ ಎದ್ದಿದೆ ಅನ್ನೋದಾದರೆ ಇಟ್ ಈಸ್ ಗುಡ್, ಅದು ಒಳ್ಳೆಯದು. ಅದನ್ನು ಕ್ರಿಯೇಟ್ ಮಾಡಿದವ್ರಿಗೆ ಜೊತೆಗೆ ನಾವು ಇರಬೇಕು, ಬಿಕಾಸ್ ದೇ ಗಾಟ್ ಎ ಸ್ಟೇಬಲ್ ಗೌರ್ಮೆಂಟ್ ಇನ್ ದ ಕಂಟ್ರಿ. ಒಂದು ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ರಾಷ್ಟ್ರದಲ್ಲಿ ತರೋದಕ್ಕೆ ಸಾಧ್ಯ ಆಯಿತು ಮೋದಿ ವೇವ್. ಸೊ ದಟ್ ಶುಡ್ ಕಂಟಿನ್ಯೂ, ದಟ್ ವೇವ್ ಶುಡ್ ಬಿ ಕಂಟಿನ್ಯೂಡ್ ಇನ್ ಕರ್ನಾಟಕ. ಉತ್ತರ ಪ್ರದೇಶದಲ್ಲಿ ಅದನ್ನು ಸಾಧನೆ ಮಾಡಿಸಿ ಒಂದು ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ತರೋಕ್ಕೆ ಸಾಧ್ಯ ಆಯಿತು. ಮಹಾರಾಷ್ಟ್ರದಲ್ಲಿ ಇಷ್ಟೆಲ್ಲ ಶಿವಸೇನೆ ವ್ಯತ್ಯಾಸ ಇದ್ದರೂ ಕೂಡ ಅಲ್ಲಿ ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ತರೋದಕ್ಕೆ ಸಾಧ್ಯ ಆಯಿತು. ಮತ್ತು ಬೇರೆ ಕಡೆಗೆ ಮಧ್ಯಪ್ರದೇಶದಲ್ಲಿ 15 ವರ್ಷದಿಂದ ನಡೀತಾ ಇದೆ, ರಾಜಸ್ಥಾನದಲ್ಲಿ ನಡೀತಾ ಇದೆ, ಜಮ್ಮು ಕಾಶ್ಮೀರ್ನಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿ ಸರ್ಕಾರ. ಅಲ್ಲಿ ಎಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರ ಮುಸಲ್ಮಾನರ ಜೊತೆಗೆ ಬಿ ಜೆ ಪಿನೇ ಹೋಗೋದಿಲ್ಲ ಅನ್ನೋ ಕಾಲಕ್ಕೆ ಮುಸಲ್ಮಾನರ ಪಾರ್ಟಿ ಜೊತೆಗೆ ಬಿ ಜೆ ಪಿ ಸರ್ಕಾರ ಇವ ಬಿ ಜೆ ಪಿ ಪಕ್ಷ ಸರ್ಕಾರವನ್ನು ನಡೆಸ್ತಾ ಇದೆ ಅನ್ನೋದಂದರೆ ವಾಟ್ ಎ ಡ್ರಾಸ್ಟಿಕ್ ಚೇಂಜ್ ಇಟ್ ಅಷ್ಟ ಒಂದು. ಮತ್ತು ಯಾರು ಆರ್ ಎಸ್ ಎಸ್ಸು ಅಥವಾ ಇದನ್ನು ಐಡಿಯಾಲಜಿನ ಇಟ್ಕೊಂಡು ಏ ಕೃಷ್ಣ ಮಠದಲ್ಲಿ ಯಾರೂ ಕೂಡ ಎಲ್ಲಾದು ಆರ್ ಎಸ್ ಎಸ್ ನಡೀತದೆ, ಹಿಂದುತ್ವ ನಡೀತದೆ ಅನ್ನೋ ಕಾಲದಲ್ಲಿ ಶ್ರೀಗಳು ಇಫ್ತಿಯಾರ್ ಕೂಟವನ್ನು ನಾವು ತಲತಲಾಂತರದಿಂದ ಮಾಡ್ತಾ ಬಂದಿದ್ದೀವಿ, ಐ ಹ್ಯಾವ್ ಡನ್ ಇಟ್ ಟುಡೇ ಅಂತ. ಅದೇ ಸಾಮಾಜಿಕವಾಗಿರ್ತಕ್ಕಂಥ ಪರಿವರ್ತನೆಗಳು ಪಕ್ಷದಲ್ಲೂ ಆಗ್ತಾ ಇದೆ, ಮಠಗಳಲ್ಲೂ ಆಗ್ತಾ ಇದೆ, ಮತ್ತು ಮಂದಿರದಲ್ಲೂ ಆಗ್ತಾ ಇದೆ. ಹಾಗಾಗಿ ಅದನ್ನು ಒಪ್ಕೊಂಡಿರ್ತಕ್ಕಂಥ ನಾವು ಅದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಅದನ್ನು ಸಪರೇಟ್ ಆಗಿಡಬೇಕು. ಸೊ ಅದನ್ನು ಕಂಬೈನ್ ಮಾಡಬಾರ್ದು ಅಂತ, ಅದರದ್ದು ಆಶೀರ್ವಾದ ಬೇಕು, ಅದ್ರ ಸಪೋರ್ಟ್ ಬೇಕು, ಅದರದ್ದು ಗೈಡೆನ್ಸ್ ಬೇಕು. ಬಟ್ ರಾಜಕಾರಣನೇ ಧಾರ್ಮಿಕವಾಗಿ ನಾವು ಮಾಡಬಾರ್ದು.
ರಾಜಕಾರಣ ಸೆಕ್ಯುಲರ್ ಆಗಿರಬೇಕು ಎಲ್ಲ ಸರ್ವಧರ್ಮ ಜಾತಿ ಮತಗಳನ್ನು ಪ್ರೀತಿ ಮಾಡತಕ್ಕಂತ ರಾಜಕಾರಣ ಇಲ್ಲಿ ನಡೆಯಬೇಕು ದಟ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಅದು ನಮ್ಮ ಜಿಲ್ಲೆಯನ್ನು ಕನ್ಸಿಡರ್ ಮಾಡಿದ್ರೆ ಹೇಗಿದೆ ಸಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಒಬ್ಬರೇ ಒಬ್ಬರು ಶಾಸಕರು ಇದ್ದಾರೆ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೆ ಅವರು ಇದ್ದಾರೆ ಮತ್ತು ಎಂಪಿ ಅವರು ಅನಂತ ಕುಮಾರ್ ಹೆಗಡೆ ಅವರು ಇದ್ದಾರೆ ಇವತ್ತು ನಮ್ಮ ಟಾರ್ಗೆಟ್ ಇರೋದು ಕೆಳಗಡೆಗೆ ಮೂರು ಏನಿದಾವೆ ಗಟ್ಟದ ಕೆಳಗಡೆಯಿಂದ ಬರತಕ್ಕಂತ ಮೂರು ಶಾಸನ ಸಭೆಗಳು ಏನಿದಾವೆ ಸದಸ್ಯರು ಏನಿದ್ದಾರೆ ಮತ್ತು ಮೇಲ್ಗಡೆಗೆ ಮೂರು ಏನಿದ್ದಾರೆ ಅದನ್ನು ಪರಿಪೂರ್ಣವಾಗಿ ಇವತ್ತು ಬಿಜೆಪಿ ಅಂತ ಮಾಡಬೇಕು ಅನ್ನೋದು ನಮ್ಮೆಲ್ಲರ ವಾದ ಮತ್ತು ಈ ಏನು ವಿಸ್ತಾರಕರ ಕಾರ್ಯಕ್ರಮಗಳು ಏನು ನಡೀತಾ ಇದೆ ಇದರಲ್ಲಿ ಯಾರೇ ಕ್ಯಾಂಡಿಡೇಟ್ನ ಘೋಷಣೆ ಮಾಡಿಲ್ಲ ಯಾರೇ ಪೊಲಿಟಿಕಲ್ ಆಗಿ ಮೂಮೆಂಟ್ನ ತಗೊಂಡಿಲ್ಲ ಮತ ಕೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಜನ ಯಾರು ನಮ್ಮ ಪರವಾಗಿದ್ದಾರೆ ಅವ್ರನ್ನ ಕನ್ಸಾಲಿಡೇಟ್ ಮಾಡ್ತಾ ಇದ್ದೀವಿ ಯಾರು ನಮ್ಮ ವಿರುದ್ಧವಾಗಿದ್ದಾರೆ ನೀವು ಯಾಕೆ ವಿರುದ್ಧವಾಗಿದ್ದೀರಿ ತಪ್ಪೇನು ಮಾಡಿದ್ದೀವಿ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನೀವು ಹಿಂಗೆ ಕರಪ್ಟ್ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸರ್ಕಾರವನ್ನು ನೀವು ಒಪ್ಕೊಳ್ತಾ ಹೋಗ್ತೀರಾ ಇನ್ನು ಮುಂದಕ್ಕೆ ಬಿ ಜೆ ಪಿ ಸರ್ಕಾರ ಬರ್ತಕ್ಕಂಥ ಲಕ್ಷಣ ಇಡೀ ಕರ್ನಾಟಕದಲ್ಲಿದೆ ನೀವು ಕೂಡ ಜೊತೆಗೆ ಬನ್ನಿ ಅಂತ ವಿನಂತಿ ನಾವು ಅವ್ರಿಗೆ ಮಾಡ್ತಾ ಇದ್ದೀವಿ ಮತ್ತು ವಯಾ ಮೀಡಿಯಾ ಎಲ್ಲಿ ಇರ್ತಕ್ಕಂಥ ಜನ ಏನಿದ್ದಾರೆ ನಾನು ಜಾತಿ ಮೇಲೆ ಮಾಡ್ತೀನಿ ನಾನು ಹಣದ ಮೇಲೆ ಮಾಡ್ತೀನಿ ಅಂತಕ್ಕಂಥವ್ರು ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಪರಿವರ್ತನೆ ಮಾಡಿ ಜಾತಿ ಮಾಡ್ತಕ್ಕಂಥದ್ದು ಅಧಿಕಾರ ಬಂದಾಗ ನೀವು ಒಂದು ನಿಮ್ಮ ಸಮುದಾಯಕ್ಕೆ ಅಥವಾ ನಿಮ್ಮ ಒಂದು ತುತ್ತು ನಾನು ನಿಮಗೆ ಅಧಿಕಾರ ಸಿಕ್ಕಾಗ ಮಾಡ್ಕೊಳ್ಳೋ ತಪ್ಪಲ್ಲ ಆದರೆ ಸಮುದಾಯಕ್ಕೇ ನಾನು ಹುಟ್ಟಿದ್ದೀನಿ ಸಮುದಾಯದಿಂದನೇ ರಾಜಕಾರಣ ಮಾಡ್ತೀನಿ ಆ ರಾಜಕಾರಣದಿಂದ ಬರ್ತಕ್ಕಂಥದ್ದೆಲ್ಲದನ್ನೂ ಸಮುದಾಯನೇ ತಿನ್ನಬೇಕು ಅಂತಕ್ಕಂಥ ಮಾತನಾಡಿದರೆ ಅದು ಸರಿಯಲ್ಲ ಯಾಕಂದ್ರೆ ಈಗ ನೀವು ಹೇಳ್ತಿರುವಂತ ಮಾತುಗಳು ನಿಮ್ಮ ಬಿಜೆಪಿಯಲ್ಲಿ ಕೆಲವೊಂದು ಕ್ಯಾಂಡಿಡೇಟ್ಸ್ ಅಲ್ಲೂ ಕೂಡ ಇದೆ ಕುಮಟಾ ಕ್ಷೇತ್ರವನ್ನ ಕನ್ಸಿಡರ್ ಮಾಡೋದಾದ್ರೆ ಇಲ್ಲಿ ಬೇರೆ ಪಕ್ಷದಿಂದ ಬಂದಂತ ಘಟಾನುಘಟಿಗಳಿದ್ದಾರೆ ಯಾಕಂದ್ರೆ ಟಿಕೆಟ್ಗೋಸ್ಕರ ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ದಾರೆ ಇಲ್ಲಿನ ಒಂದು ಫೈಟ್ ಹೇಗಿದೆ ಯಾಕಂದ್ರೆ ಒಳಗೊಳಗೇನೆ ಇಲ್ಲಿ ಜಗಳಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಸಿ ಬಿಜೆಪಿ ಇಸ್ ಅ ವೆರಿ ಪಾಪ್ಯುಲರ್ ಪಾರ್ಟಿ ಟುಡೇ ಆ್ಯಂಡ್ ಎಲ್ಲರಿಗೂ ಏನು ಅನಿಸಿದೆ ನಾವು ಬಿಜೆಪಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದೇ ತರ್ತೀವಿ ಅಂತಕ್ಕಂಥ ತೀರ್ಮಾನದಲ್ಲಿ ಇರೋದ್ರಿಂದ ಅಧಿಕಾರಕ್ಕೆ ಬರ್ತದೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಏನಾದ್ರು ಒಳ್ಳೆ ಕೆಲಸ ಮಾಡ್ಬೋದು ನನಗೂ ಅಧಿಕಾರ ಸಿಕ್ಕರೆ ನಾನು ಏನಾದರೂ ಇದು ಸೇವೆ ಸಲ್ಲಿಸ್ಬೋದು ಅಂತಕ್ಕಂಥ ವಾದದ ಮೇಲೆ ಕಾಂಪಿಟೇಷನ್ ಈಸ್ ವೆರಿ ಹೆಲ್ದಿ ಆ ಕಾಂಪಿಟೇಷನ್ ಬೇಕು 224 ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿನಲ್ಲಿ ಇವತ್ತು ಕಾಂಪಿಟೇಷನ್ ಇದೆ ಇಟ್ ಶುಡ್ ಬಿ ದೇರ್ ಬಟ್ ಅದನ್ನು ನಮ್ಮ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ನಿಭಾಯಿಸ್ತಕ್ಕಂಥ ಶಕ್ತಿ ಹೊಂದಿದ್ದಾರೆ ಅದನ್ನು ಕ್ಯಾಂಡಿಡೇಟ್ಸ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಕೆಲವು ವಿಚಾರದಲ್ಲಿ ಸಮಸ್ಯೆಗಳು ಬರ್ಬೋದು ಎಲ್ಲ 224 ಎಲ್ಲದೂ ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಹೋಗಿ ಮುಗೀತದೆ ಅಂತ ಕಾಣ್ತದೆ ಅಂತ ಹೇಳಿದ್ದಾರೆ ಅಲ್ಲಿ ಇಲ್ಲಿ ಒಂದು ಎರಡು ಮೂರು ಬರಬಹುದು ಬಟ್ ಅವರ್ ಟಾರ್ಗೆಟ್ ಈಸ್ 224 ಕಾನ್ಸ್ಟಿಟ್ಯೂನ್ಸಿಯು ಕೂಡ ಅದು ಶಿಕಾರಿಪುರದಿಂದ ಹಿಡಿದುಬಿಟ್ಟು ಬೀದರಿಂದ ಹಿಡಿದುಬಿಟ್ಟು ಬೆಂಗಳೂರುವರೆಗೂ ಕೋಲಾರದಿಂದ ಹಿಡಿದುಬಿಟ್ಟು ಕರಾವಳಿವರೆಗೂ ಕೂಡ ಎವ್ರಿಥಿಂಗ್ ಈಸ್ ಈಕ್ವಲ್ ಬಟ್ ಇಲ್ಲಿನ ಪರಿಸ್ಥಿತಿ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀವಿ ಇಲ್ಲಿರೋದಕ್ಕೆ ಇವತ್ತು ಬಹಳಷ್ಟು ಜನ ಯಾಕಂದ್ರೆ ಯಾರೇ ಒಬ್ಬರಿಗೆ ಟಿಕೆಟ್ ಕೊಟ್ಟರೂ ಕೂಡ ಮತ್ತೊಬ್ರು ಹಿಂದೆಯಿಂದ ಕತ್ತಿ ಮಸಿತಾರೆ ಅನ್ನೋ ಮಾತಿದೆ ಹೌದಾ ಅದನ್ನ ಆಗಬಾರದು ಅಂತಾನೆ ಕೆಲವು ವಿಚಾರವಾಗಿ ಇವಾಗ ಮೊನ್ನೆ ಏನು ಸನ್ಮಾನ್ಯ ರಾಜ್ಯಾಧ್ಯಕ್ಷ ಯೂರೋಪ್ನವ್ರು ಬಂದಾಗ ಇವರೆಲ್ಲರಿಗೂ ಕೂಡ ಇದು ಮಾಡಿ ಹೋಗಿದ್ದಾರೆ ಮತ್ತು ಶಾಸಕರಾಗಿ ಅಥವಾ ಶಾಸಕರೇ ದಟ್ ಈಸ್ ನಾಟ್ ದ ಅಲ್ಟಿಮೇಟ್ ಪೋಸ್ಟ್ ಇವಾಗ ನಾನು ಶಾಸಕರಾದರೆ ಮಾತ್ರ ನಾನು ಕೆಲಸ ಮಾಡ್ಬೋದು ಅಥವಾ ಶಾಸಕ ಇದ್ದಾಗ ಮಾತ್ರ ಅಧಿಕಾರ ಶಾಸಕರು ಒಂದು ಅಧಿಕಾರ ಎಮ್ ಎಲ್ ಸಿಸ್ ಇದೆ ಚೇರ್ಮನ್ಶಿಪ್ಸ್ ಇದೆ ಅನೇಕ ಇದೆ ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಇದೆ ಸೊ ಯು ಡು ಯಾರೇ ನಾನು ಐ ರಿಕ್ವೆಸ್ಟ್ ಮೈ ಎಂಟೈರ್ ಕರಾವಳಿ ನಮ್ಮ ಎಂಟೈರ್ ರೀಜನ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಯುವರ್ ಚಾನಲ್ ನಿಮ್ಮ ನೂತನ್ ಚಾನಲ್ ಎಲ್ಲ ಹತ್ರನೂ ಕೂಡ ನೀವು ಸಾಕ್ತೀರಿ ಎಲ್ಲ ಅದನ್ನು ತಲುಪ್ತೀರಿ ಸೊ ನಿಮಗೆಲ್ಲರಿಗೂ ಕೂಡ ನಿಮ್ಮ ಮುಖೇನ ಅವ್ರಿಗೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ಕೊತೀನಿ ಯಾವುದೇ ಕಾರಣಕ್ಕೂ ಕೂಡ ನೀವು ಎಮ್ ಎಲ್ ಎ ಆಗದೆ ನನ್ನ ಅಲ್ಟಿಮೇಟ್ ಮೋಟು ಅಂತೇಳಿ ದಯಮಾಡಿ ಇಟ್ಕೋಬೇಡಿ ನನಗೂ ಅನ್ವಯಿಸುತ್ತೆ ನಿಮಗೂ ಅನ್ವಯಿಸುತ್ತೆ ಅದು ಅದು ನಮ್ಮ ಪಕ್ಷವನ್ನು ಗೆಲ್ಲೋದಕ್ಕೆ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ನಾವೆಲ್ಲರೂ ಒಟ್ಟಿಗೆ ದುಡಿಯೋಣ ಆಮೇಲೆ ಎಲ್ಲಿ ನಮಗೆ ಅಧಿಕಾರ ಸಿಗುತ್ತೆ ಹೇಗೆ ಅಧಿಕಾರ ಕೊಡಬೇಕು ನಾವು ಎಷ್ಟು ಮಟ್ಟಿಗೆ ದುಡಿದಿದ್ದೀವಿ ಎಷ್ಟು ಕಷ್ಟಪಟ್ಟಿದ್ದೀವಿ ಜನರ ಜೊತೆಗೆ ನಾವು ಇದ್ದೀವಿ ಇಲ್ಲ ಅನ್ನೋದನ್ನ ತೂಗೋದನ್ನ ತೀರ್ಮಾನ ಪಾರ್ಟಿ ಮಾಡ್ತದೆ ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಪಕ್ಷ 100% ಮಾಡ್ತದೆ ಆ ವಿಶ್ವಾಸವನ್ನು ಇಡಿ ಯಾವುದೇ ಕಾರಣಕ್ಕೂ ನಾನು ಈಗಾಗಲೇ ನನಗೆ ಟಿಕೆಟ್ ಸಿಕ್ಕಿದೆ ನಾನು ಇವಾಗಲೇ ನಾನು ಹೊರಟಿದ್ದೀನಿ ಅನ್ನೋ ಮಾತನ್ನ ನೀವು ದಯಮಾಡಿ ಇಟ್ಕೋಬೇಡಿ ಮತ್ತು ಇವಾಗಲೇ ನಾನು ಇಲ್ಲೊಂದು ಗುಂಪು ಮಾಡಿದ್ದೀನಿ ಅಲ್ಲೊಂದು ಗುಂಪು ಮಾಡಿದ್ದೀನಿ ಕುಮಾರ್ ಬಂಗಾರಪ್ಪನವ್ರು ಬಂದ್ರಂತೆ ಅವ್ರ ಜೊತೆ ಹೋದ್ರಂತೆ ಇವ್ರು ಬಂದ್ರಂತೆ ಇವ್ರ ಜೊತೆ ಹೋದ್ರೆ ಅಂತ ಹೇಳಿ ದಯಮಾಡಿ ಆ ವ್ಯತ್ಯಾಸಗಳನ್ನ ಇಡ್ತಕ್ಕಂಥ ಅವಶ್ಯಕತೆಗಳಿಲ್ಲ ಸೊ ಹಾಗೆಯೇ ಇದು ಮಂಗಳೂರಿನಲ್ಲಿ ಆದಂಥ ಒಂದು ಕೋಮು ಗಲಭೆ ಬಗ್ಗೆ ಇತ್ತೀಚೆಗೆ ನಿಮಗೆ ಗೊತ್ತೇ ಇದೆ ಅದನ್ನು ಒಂದು ಕಾಂಗ್ರೆಸ್ ಅಥವಾ ಬೇರೆ ಪಕ್ಷದವರು ಏನು ಮಾಡ್ತಿದ್ದಾರೆ ಅದನ್ನ ಪ್ಲಸ್ ಆಗಿ ತಗೊಳ್ತಿದ್ದಾರೆ ಬಿ ಜೆ ಪಿ ಅವರೇ ಇದನ್ನು ಬೇಕು ಅಂತ ಮಾಡಿಸ್ತಿದ್ದಾರೆ ಪ್ರಚಾರಕ್ಕೋಸ್ಕರ ಮಾಡಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಿ
ಸೊ ಈ ಮಂಗಳೂರಿನಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಆದರೂ ಕೂಡ ಸೀರೀಸ್ ಆಫ್ ಮಿಸ್ಟೇಕ್ಸ್ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಕಮಿಟೆಡ್. ಸೊ ಮಂಗಳೂರಿನಲ್ಲಿ ಆಗಿರ್ತಕ್ಕಂಥದ್ದನ್ನು ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಜನ ಮತ್ತು ಆ ಕುಟುಂಬದವರು ಅವರೆಲ್ಲರೂ ಕೂಡ ಎಷ್ಟು ಅಂದ್ಕೊಂಡೆ ಅದಕ್ಕೆ ಇಮಿಡಿಯೇಟಾಗಿ ಸರ್ಕಾರ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕಿತ್ತೆ ಹೊರತು ಅದಕ್ಕೆ ರಾಜಕೀಯ ಲೇಪನವನ್ನು ಹಚ್ಚಿಬಿಟ್ಟು ಅದಕ್ಕೆ ಎಲ್ಲ ನಾನಾ ರೀತಿಯ ಗೊಂದಲಗಳನ್ನ ಮಾಡಿರ್ತಕ್ಕಂಥದ್ದು ಇವತ್ತು ಆಡಳಿತ ಪಕ್ಷ. ಬಿಕಾಸ್ ದೇ ಆರ್ ಇನ್ ದ ಸೀಟ್ ಆಫ್ ಪವರ್, ಆಡಳಿತ ಮಾಡ್ತಕ್ಕಂಥವ್ರು, ಅಧಿಕಾರ ಇರ್ತಕ್ಕಂಥವ್ರು, ಅದನ್ನು ಸುಧಾರಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಿತ್ತೇ ಹೊರತು ಅದನ್ನು ಫ್ಲೇರ್ ಅಪ್ ಮಾಡಿಬಿಟ್ಟು ಮಾಡಿರ್ತಕ್ಕಂಥ ಕೆಲಸ. ಸೊ ಹಾಗಾಗಿ ಥ್ರೂಔಟ್ ಕರ್ನಾಟಕ ಈ ಥರ ನಂಬರ್ ಆಫ್ ಐ ಮೀನ್ ಈ ಥರದ ಕೆಲಸಗಳನ್ನ ಆಡಳಿತ ಪಕ್ಷದಲ್ಲಿ ಮಾಡಿದ್ದಾರೆ. ರೀಸೆಂಟಾಗಿ ಬರಪ್ಪನ ಆಹಾರದಲ್ಲಿ ಮಾಡಿರ್ತಕ್ಕಂಥದ್ದು. ರೆಡಿ ಯು ಶೋ ಈ ಮಿಸ್ಟೇಕ್ ಆ್ಯಂಡ್ ಯು ಆರ್ ನಿಮ್ಮನ್ನು ಒಂದೇ ನಿಮ್ಮನ್ನು ತಪ್ಪು ಮಾಡಿದ್ದೀರಾ, ತಪ್ಪು ನಡೀತಾ ಇದ್ದಿಲ್ಲ ಅಂತ ಹೇಳಿದ ತಕ್ಷಣ ಅಧಿಕಾರಿಗಳನ್ನ ನೀವು ಎತ್ತಿ ಬಿಸಾಡ್ತೀರಾ. ಇಲ್ಲೇನೋ ಒಂದು ಗಲಾಟೆ ನಡೀತಾ ಇದೆ ಅಂದ ತಕ್ಷಣ ಏ ಅದು ಹಿಂದೂ ಮುಸ್ಲಿಮು, ಅಲ್ಲಿ ಬಿ ಜೆ ಪಿನವ್ರು ಬಂದಿದ್ದೀರಿ ಅಂತ ಹೇಳ್ತೀರಾ. ಆಮೇಲೆ ಇಮಿಡಿಯೇಟಾಗಿ ನೀವು ಶಾಂತಿ ಸಭೆ ಕರೆದ್ಬಿಟ್ಟು ಏ ನೋ ನೋ ಎವ್ರಿಥಿಂಗ್ ಶುಡ್ ಬಿ ಪೀಸ್ಫುಲ್, ಇಲ್ಲಿ ಎಲ್ಲರೂ ಸಮಾಧಾನದಿಂದ ಇರಿ ಅಂತ ಹೇಳಿ ವಾತಾವರಣ ಕ್ರಿಯೇಟ್ ಮಾಡೋಕೆ ಹೋಗ್ತೀರಾ. ಸೊ ಇದನ್ನೆಲ್ಲ ನಾಟಕ ಜನಕ್ಕೆ ಅರ್ಥ ಆದಾಗ ನ್ಯಾಚುರಲ್ ಇದೆ ಫ್ಲೇರ್ ಅಪ್, ಅದಕ್ಕೆ ಅವಕಾಶ ಕೊಡಬಾರದು. ಆ್ಯಂಡ್ ಸ್ಟಿಲ್ ಐ ರಿಕ್ವೆಸ್ಟ್ ಮೈ ಚೀಫ್ ಮಿನಿಸ್ಟರ್, ಈಸ್ ಅ ಚೀಫ್ ಮಿನಿಸ್ಟರ್ ಆಫ್ ಅವರ್ ಕರ್ನಾಟಕ, ನಾಟ್ ಆಫ್ ಎನಿ ಪಾರ್ಟಿ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಬೆಳೆಯೋದಕ್ಕೆ ಕೊಡಬಾರದು. ಅದನ್ನು ನಮ್ಮ ಪಾರ್ಟಿಯವ್ರ ಜೊತೆಗೆ ಕೂತು ಅಲ್ಲಿ ಬ್ಯಾಂಗ್ಳೂರ್ ಲೆವೆಲ್ಲಿಗೆ ಇದನ್ನು ನಡೆದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ಮಾಡಬೇಕು. ನೀವು ಭಾಳ ನಮಗೆ ಕಡು ವೈರಿ ಅಂತಕ್ಕಂಥ ಹೇಳಿರ್ತಕ್ಕಂಥ ದೇವೇಗೌಡರ ಜೊತೆಗೆ ಹೇಗೆ ನೀವು ಇವತ್ತು ಸಂಬಂಧಗಳನ್ನ ಬೆಳೆಸ್ಕೊಂಡು ಇವತ್ತು ಮೇಯರ್ ಆಗಿ ನಡೆಸ್ತೀರಿ, ಬ್ಯಾಂಗ್ಳೂರು ಮೇಯರ್ನ ನೀವು ಸೆಟಲ್ ಮಾಡಿದ್ದೀರಿ, ಎಷ್ಟು ಹತ್ರ ನೀವು ಕುತ್ಕೊಂಡು ಮಾತಾಡ್ತೀರಿ, ರಾಜ್ಯಸಭಾ ಬಂದಾಗ ನೀವು ಇದು ಮಾಡ್ತೀರಿ, ಜೆ ಡಿ ಎಸ್ ಏನು ಮಾಡ್ತದೆ ಆ ಕಡೆಗೂ ಸಹಿ ಅಂತದೆ, ಶಂಕರ್ ಮೂರ್ತಿಯವರು ಎಲೆಕ್ಷನ್ ಬಂದಾಗ ಈ ಕಡೆಗೂ ಸಹಿ ಅಂತದೆ. ಸೊ ಈ ಥರದ ಇದು ಗ್ಯಾಮ್ಲಿಂಗ್ ಏನು ಜೆ ಡಿ ಎಸ್ ಮಾಡ್ತದೆ ಅದಕ್ಕೆ ಕಾಂಗ್ರೆಸ್ ಬಲಿ ಆಗ್ತಾ ಇದೆ. ಸೊ ಹಾಗಾಗಿ ಇನ್ನು ರಾಜ್ಯವನ್ನ ಕನ್ಸಿಡರ್ ಮಾಡಿದರೆ ರಾಜ್ಯದಲ್ಲೂ ಕೂಡ ಎರಡು ಬಣಗಳಿವೆ. ಸೊ ನೀವು ಯಾರು ಬಣ ಅಂದ್ರೆ ಯಡಿಯೂರಪ್ಪನವ್ರ ಬಣನ, ಯಡಿಯೂರಪ್ಪರೇ ತರ ಬಣನ? ಶ್ರೀ ತಾವು ಹೇಳಿದಾಗೆ ಇಲ್ಲಿರ್ತಕ್ಕಂಥದ್ದು ಮೋದಿ ಹವಾ ಮತ್ತು ಬಿ ಜೆ ಪಿ ಪಕ್ಷ ಅಂದ್ರಿ ಅಟ್ ಎ ವೆರಿ ಅರ್ಲಿ. ಮತ್ತು ಇವತ್ತು ಹೈಕಮಾಂಡ್ ಆಫ್ ಬಿ ಜೆ ಪಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ರಾಜ್ಯಾಧ್ಯಕ್ಷರು ಮತ್ತು ಅವರ್ ಫ್ಯೂಚರ್ ಸಿ ಎಮ್ ಎ ಯಡಿಯೂರಪ್ಪನವರು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೀ ಈಸ್ ಅವರ್ ಪ್ರೆಸಿಡೆಂಟ್, ಅವರು ನಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಅವ್ರು ಕೊಡ್ತಕ್ಕಂಥ ಆದೇಶಗಳು ಅಲ್ಟಿಮೇಟು, ಅದರ ಜೊತೆಗೆ ನಾವು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕೇ ಹೊರತು ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಎ ಗ್ರೂಪ್ ಹಿಯರ್ ಅಥವಾ ನಾವು ಯಾರೂ ಕೂಡ ಇಲ್ಲಿ ಇದು ಮಾಡಿಲ್ಲ. ರೀಸೆಂಟಾಗಿ ಅದನ್ನೆಲ್ಲದನ್ನು ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದನ್ನು ಇನ್ ಹೌಸಲ್ಲಿ ಅವರೆಲ್ಲರೂ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಓನ್ಲಿ ಒನ್ ಗ್ರೂಪ್ ಇರೋದು, ದಟ್ ಈಸ್ ಬಿ ಜೆ ಪಿ ಪಾರ್ಟಿ. ಹಾಗೆಯೇ ನೀವು ಇತ್ತೀಚೆಗಷ್ಟೇ ಶಿರಸಿಯಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ನೀವೇನು ಒಂದು ಮಾತನ್ನು ಹೇಳಿದ್ರಿ ಅಂದರೆ ಬಂಗಾರಪ್ಪನವರ ಅಭಿಮಾನಿಗಳನ್ನು ಎಲ್ಲರನ್ನೂ ಕೂಡ ಬಿ ಜೆ ಪಿಗೆ ಕರೆತರ್ತೀನಿ ಅಂತ ಹೇಳಿದ್ರಿ, ಎಷ್ಟು ಮಟ್ಟಿಗೆ ಸತ್ಯ ಅದು? ಸೀ ದಟ್ ಈಸ್ ದ ಟ್ರೂತ್. ಸೀ ಸನ್ಮಾನ್ಯ ಬಂಗಾರಪ್ಪನವರು ತಂದೆಯವರು ಬಿ ಜೆ ಪಿಗೆ 2004 ಬರಲಿಲ್ಲ ಅಂದಿದ್ರೆ ಬಿ ಜೆ ಪಿ 40 ಇದ್ದಿದ್ದು 79 ಆಗ್ತಿರಲಿಲ್ಲ, 79 ಆಗ್ತಿರಲಿಲ್ಲ. ಅಂದರೆ ಆ ಬಂಗಾರಪ್ಪನಂಥ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರು, ಒಬ್ಬ ರಾಜ್ಯದಲ್ಲಿ ಮುಖಂಡರು ಬಿ ಜೆ ಪಿ ಪಕ್ಷವನ್ನು ಸೇರಿದ್ದಾರೆ ಅನ್ನೋದು ಅಂದಾಗ ಬಿ ಜೆ ಪಿ ಪಕ್ಷ ಬದಲಾವಣೆ ಆಗ್ತಾ ಇದೆ. ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ ಅಂದರೆ ಬಂಗಾರಪ್ಪನವರು ಇದ್ದಂತಹ ಪಾರ್ಟಿಲೇ ನೀವಿಲ್ಲ, ಇನ್ನು ನೀವು ಹೇಗೆ ಅವರ ಒಂದು ಅಭಿಮಾನಿಗಳನ್ನು ನಿಮ್ಮ ಪಾರ್ಟಿಗೆ ಕರೆತರಲಿಕ್ಕೆ ಪ್ರಯತ್ನವನ್ನು? 2004 ಏನು ಅವರು ಬಿ ಜೆ ಪಿಗೆ ಹೋಗಿ ಸೇರ್ಕೊಂಡ್ರು, ಅಲ್ಲಿಂದ ಏನು ಅವರು ಸಮಾಜವಾದ ಮಾಡಿದ್ರು, ಅಲ್ಲಿಂದ ನೆಕ್ಸ್ಟು ಅವ್ರು ಬಿ ಜೆ ಪಿಗೆ ಹೋಗಿ ಕರ್ಕೊಂಡು ಬಂದು ಬಿಟ್ಟಂಥ ನಾಯಕರುಗಳು ಅಥವಾ ಲೀಡರ್ಸು, ಅವರ ಅಭಿಮಾನಿಗಳು, ಅವರು ಮತ್ತೆ ಎಲ್ಲೂ ಕೂಡ ಹೋಗಿ ಬೇರೆ ಪಾರ್ಟಿಗೆ, ಸಮಾಜವಾದ ಪಾರ್ಟಿಗೆ ಸೇರಲೇ ಇಲ್ಲ ಅವರು. ಇಲ್ಲಾಂದ್ರೆ ಸಮಾಜವಾದ ಪಾರ್ಟಿ ಹೇಗೆ ಕ್ರಾಂತಿರಂಗ ಸಕ್ಸಸ್ಫುಲ್ ಆಗಿತ್ತು, ಕೆ ಸಿ ಪಿ ಸಕ್ಸಸ್ ಆಗಿತ್ತು, ಹಾಗಾಗಿ ಇದು ಕೂಡ ಆಗ್ತಿತ್ತು. ಆದರೆ ಅದು ಆಗಲಿಲ್ಲ, ಆಗಲಿಲ್ಲ. ಸೊ ಸಬ್ಸಿಕ್ವೆಂಟಾಗಿ ಸಮಾಜವಾದ ಪಾರ್ಟಿನೇ ಇಲ್ಲಿ ಇಲ್ದಂಗೆ ಆಗ್ಬಿಟ್ಟು ಅವರೇ ಕಾಂಗ್ರೆಸ್ಸಿಗೆ ಬರ್ತಕ್ಕಂಥ ಕೆಲಸ ಆಯಿತು. ಸೊ ಹಾಗಾಗಿ ಇವತ್ತು ಎಲ್ಲೆಲ್ಲಿ 40 ವರ್ಷದ ರಾಜಕಾರಣದಲ್ಲಿ ಎಲ್ಲೆಲ್ಲಿ ಬಂಗಾರಪ್ಪನವರ ಅಭಿಮಾನಿಗಳು ಇದ್ದಾರೆ, ಇಟ್ ಈಸ್ ನಾಟ್ ಜಸ್ಟ್ ಕರಾವಳಿಯಲ್ಲಿ ಅಥವಾ ಮಲೆನಾಡಲ್ಲಿ ಅಥವಾ ಶಿವಮೊಗ್ಗದಲ್ಲಿ ಅಂತಲ್ಲ, ಥ್ರೂಔಟ್ ಕರ್ನಾಟಕ ಅವರು ಎಲ್ಲೆಲ್ಲಿದ್ದಾರೋ, ಐ ರಿಕ್ವೆಸ್ಟ್ ದೆಮ್ ಟು ಕಮ್ ಆ್ಯಂಡ್ ಜಾಯಿನ್ ಹ್ಯಾಂಡ್ಸ್ ಫಾರ್ ಇನ್ ಸ್ಟೇಬಲ್ ಗೌರ್ಮೆಂಟ್, ಒಂದು ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ತರೋದಕ್ಕೆ, ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿನ ಕಾಣೋದಕ್ಕೆ, ಅಭಿವೃದ್ಧಿನ ಭಾಳ ತೇಜಗತಿನಲ್ಲಿ ಜನಗಳಿಗೆ ತಲುಪಿಸ್ತಕ್ಕಂಥದ್ದಕ್ಕೆ ತಮ್ಮ ಶಕ್ತಿಯ ಅವಶ್ಯಕತೆ ಇದೆ. ಅದು ಬಂಗಾರಪ್ಪನವರ ಅಭಿಮಾನಿಗಳು ಇರ್ಬೋದು, ವೀರೇಂದ್ರ ಪಟೇಲ್ರ ಅಭಿಮಾನಿ ಇರ್ಬೋದು, ಗುಂಡೂರಾವ್ ಅವರ ಅಭಿಮಾನಿಗಳು ಇರ್ಬೋದು, ಅಥವಾ ಬೇರೆ ಯಾವುದೇ ನಾಯಕರುಗಳ ಅಭಿಮಾನಿಗಳು ಬಿ ಜೆ ಪಿಯಿಂದ ಹೊರಗಡೆ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರು ಬಿ ಜೆ ಪಿಗೆ ಬರಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ.
ಸೊ ಹಾಗೇನೆ ಅಪಾರ್ಟ್ ಫ್ರಮ್ ಆಲ್ ದಿಸ್ ಈಗ ನಿಮ್ಮ ಫುಲ್ ಫ್ಯಾಮಿಲಿ ಏನಾಗಿದೆ ಫುಲ್ ರಾಜಕಾರಣಕ್ಕೆ ಬಂದಿಳಿದಿದೆ ಸೊ ಇನ್ ಫ್ಯೂಚರ್ ನಿಮ್ಮ ಮಗನ ಕೂಡ ಫ್ಯಾಮಿಲಿ ಅಂದ್ರೆ ಪೊಲಿಟಿಕ್ಸ್ಗೆ ಇಳಿಸ್ಲಿಕ್ಕೆ ಇಷ್ಟಪಡ್ತೀರೋ ಅಥವಾ ಫಿಲ್ಮಿ ಫೀಲ್ಡ್ ಬೆಟರ್ ಅಂತ ಐ ಮೀನ್ ಐ ಥಿಂಕ್ ಇವಾಗಿನ ಜನರೇಷನ್ ದೇ ಟೇಕ್ ದೇರ್ ಓನ್ ಇಂಡಿಪೆಂಡೆಂಟ್ ಡಿಸಿಷನ್ಸ್ ಇವಾಗ ಅವರು ಹಿ ಈಸ್ ಇನ್ ಫೈನಲ್ ಇಯರ್ ಇನ್ ಇಯರ್ ಆಫ್ ಇಂಜಿನಿಯರಿಂಗ್ ಮಗಳು ಕೂಡ ಹಿ ಈಸ್ ಇನ್ ಥರ್ಡ್ ಇಯರ್ ಆಫ್ ಇಂಜಿನಿಯರಿಂಗ್ ಅವರು ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿ ಇಟ್ ಈಸ್ ದೇರ್ ಓನ್ ಚಾಯ್ಸ್ ಅವರು ಮಾಡ್ಕೊಂಡು ದೇ ಹ್ಯಾವ್ ಬಿಲ್ಟ್ ಅಪ್ ದೇರ್ ಕೆರಿಯರ್ ಇವಾಗ ಅವರೆಲ್ಲರೂ ಕೂಡ ಮುಗಿಸ್ತಾರೆ ಮುಗಿಸಾದ ಮೇಲೆ ಅವ್ರು ಫರ್ದರ್ ಸ್ಟಡೀಸ್ ಮಾಡಬೇಕು ಅಂದರೆ ಆ್ಯಸ್ ಎ ಪೇರೆಂಟ್ಸ್ ವಿ ವಿಲ್ ಸಪೋರ್ಟ್ ದೆಮ್ ಇಲ್ಲ ನಾನು ಐ ವಾಂಟ್ ಟು ಬಿ ಪ್ರೊಫೆಷ್ನಲ್ ಅಂದರೆ ವಿ ವಿಲ್ ಇಲ್ಲ ನಾನು ಕೆಲಸಕ್ಕೆ ಹೋಗ್ತೀನಿ ನಾನು ದುಡಿದು ನಾನು ಕಾಲ ಮೇಲೆ ನಿಂತ್ಕೊಳ್ತೀನಿ ಅನ್ನೋದಾದರೆ ವಿ ವಿಲ್ ಸಪೋರ್ಟ್ ದೆಮ್ ಇಲ್ಲ ನಾನು ಫಿಲ್ಮ್ ಮಾಡಬೇಕು ನಾನು ಇದು ಮಾಡಬೇಕು ಅಂದರೆ ಐ ಹ್ಯಾವ್ ಟು ಸಪೋರ್ಟ್ ಹಿಮ್ ಬಿಕಾಸ್ ಮೈ ಫಾದರ್ ಸಪೋರ್ಟೆಡ್ ಮೀ ಆಮೇಲೆ ಇಲ್ಲ ನಾನು ರಾಜಕಾರಣಕ್ಕೆ ನಮಗೆ ನಮ್ಮ ತಾತ ರಾಜಕಾರಣದಲ್ಲಿದ್ದರು ನೀವು ರಾಜಕಾರಣದಲ್ಲಿದ್ದೀರಿ ಹಾಗಾಗಿ ನಾನು ಐ ವಿಲ್ ಹ್ಯಾವ್ ಟು ಪುಟ್ ಮೈ ಸ್ಟೆಪ್ಪಿಂಗ್ ನಾವು ನನಗೆ ಆಸಕ್ತಿ ಇದೆ ಅಂದರೆ ಐ ಕಾಂಟ್ ಸೇ ನೋ ಟು ಹಿಮ್ ಓಕೆ ಸೊ ಇದೆಲ್ಲದರ ಹೊರತಾಗಿ ಇನ್ನೂ ಒಂದು ಅಂದರೆ ನಿಮ್ಮನ್ನೇ ಕೇಳಬೇಕಾದಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ ಬಂಗಾರಪ್ಪನವರು ರಾಜಕೀಯ ಜೀವನ ಹೇಗಿತ್ತು ಹಾಗೆಯೇ ಪರ್ಸ್ನಲ್ ಲೈಫ್ ಹೇಗಿತ್ತು ಅವರ ಒಂದು ವ್ಯಕ್ತಿಯಾಗಿ ಅವರು ಹೇಗಿದ್ರು ಸಿ ಅವರ ಅವರಷ್ಟು ಒಂದು ಬಹಳ ಸಿಂಪಲ್ ಆಗಿರ್ತಕ್ಕಂಥ ಮನುಷ್ಯರು ಸಿ ನಮ್ಮ ಹೆಚ್ಚು ಕಡಿಮೆ ನನಗೆ ಭಾಳ ಹತ್ತಿರವಾಗಿರ್ತಕ್ಕಂಥ ಎರಡು ಜೀವಿಗಳು ಅಂದರೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ತಂದೆ ತಾಯಿಗಳು ನಮ್ಮ ದೇವರುಗಳು ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್ ಅವರು ಸೊ ಐ ಸಿ ಮೈ ಫಾದರ್ ಆ್ಯಂಡ್ ರಾಜ್ಕುಮಾರ್ ಇನ್ ಎ ಸೇಮ್ ಪ್ಲೇಸ್ ಅವರಿಬ್ಬರು ಕೂಡ ನಮ್ಮ ಫ್ಯಾಮಿಲಿಗಿರ್ಬೋದು ಸಮಾಜಕ್ಕಿರ್ಬೋದು ಅಥವಾ ಕರ್ನಾಟಕ ರಾಜ್ಯಕ್ಕಿರ್ಬೋದು ಒಂದು ವಜ್ರ ಕವಚವಾಗಿ ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಬಂದಿದ್ದರು ಸೊ ಅವರು ಪರ್ಸ್ನಲ್ ಲೈಫು ಭಾಳ ನಾವು ಜಾಲಿಯಾಗಿದ್ದವರು ನಾವೆಲ್ಲ ತಂದೆಯವರು ನಮ್ಮನ್ನು ಯಾವತ್ತೂ ಕೂಡ ಅಥವಾ ಕಿವಿ ಹಿಂಡಿದ್ದಾಗಲಿ ಅಥವಾ ನೀನು ಅಥವಾ ನೀನೇನೋ ತಪ್ಪು ಮಾಡಿದೆ ಅಂತ ತಪ್ಪು ಮಾಡಿದಂಥ ಮಕ್ಕಳಾಗಿ ಅವರೇ ನಮ್ಮನ್ನು ಬೆಳೆಸಲಿಲ್ಲ ಭಾಳ ಶ್ರದ್ಧೆ ಭಕ್ತಿಯಿಂದ ಅವರು ಏನೇನು ನಮ್ಮಲ್ಲಿ ಇದು ಕಾಣಬೇಕಿತ್ತು ಅದನ್ನು ಅದೇ ರೀತಿಯಲ್ಲಿ ಇವತ್ತು ನಾವೇನಾದ್ರೂ ಹೀಗೆ ಇದ್ದೀವಿ ಅನ್ನೋದಾದರೆ ಜನ ಇಲ್ಲಪ್ಪ ಕುಮಾರ್ ಪರವಾಗಿಲ್ಲಪ್ಪ ಅನ್ನೋ ಥರ ಇದೆ ಅಂದರೆ ಅವ್ರನ್ನ ಹೇಗೆ ಬೆಳೆಸಿದಾರೋ ಹಾಗಿದ್ದೀವಿ ಸೊ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಮುಂದೆ ಏನಾದರೂ BJP ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ನಮ್ಮ ಜನತೆ ಯಾವ ರೀತಿಯಾದಂಥ ಒಂದು ಆಲೋಚನೆಗಳನ್ನು ಇಟ್ಕೊಳ್ಬೋದು ಮುಂದೆ ಈ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕಾಣ್ಬೋದು ನಮ್ಮ ಜಿಲ್ಲೆ ಆಗಿರ್ಬೋದು ರಾಜ್ಯ ಆಗಿರ್ಬೋದು ದೇಶ ಆಗಿರ್ಬೋದು ಸಿ ವಿಶೇಷವಾಗಿ ಐ ಥಿಂಕ್ ಇವತ್ತಿನ ದಿನಗಳಲ್ಲಿ ಮೇಜರ್ ಆಗಿ ಪ್ರಾಬ್ಲಮ್ ಇರತಕ್ಕಂಥದ್ದು ನೀರು ಐ ಥಿಂಕ್ ನೀರಿನ ಬಗ್ಗೆ ಜನ ತುಂಬ ಕಾಳಜಿ ವಹಿಸ್ಬೇಕಾಗತ್ತೆ ಸರ್ಕಾರ ಕಾಳಜಿ ವಹಿಸ್ಬೇಕಾಗತ್ತೆ ಸರ್ಕಾರ ಆದರೆ ಬರೀ ರಾಜ್ಯ ಸರ್ಕಾರ ವಹಿಸಿದರೆ ಮಾತ್ರ ಸಾಲದು ಇಡೀ ರಾಷ್ಟ್ರದಲ್ಲಿ ನೀರಿನ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಸಿಹಿ ನೀರಿನ ಬಗ್ಗೆ ನಮಗೆ ನೀರನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕಾಡಿನ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಇದನ್ನು ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ಬಿಕಾಸ್ ದಿಸ್ ಈಸ್ ಒನ್ ಥಿಂಗ್ ವಿಚ್ ನೋ ಗೌರ್ಮೆಂಟ್ ಕ್ಯಾನ್ ಮ್ಯಾನುಫ್ಯಾಕ್ಚರ್ ಅವ್ರು ಯಾರೇ ಒಂದು ಜನ್ರೇಷನ್ ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ ಕಾಡನ್ನ ಬೆಳೆಸಿರ್ತಕ್ಕಂಥವ್ರು ಸಾವಿರಾರು ವರ್ಷದಿಂದ ಬೆಳೆಸಿರ್ತಕ್ಕಂಥದ್ದನ್ನು ಯಾರೋ ಒಬ್ಬರು ಕೂಡ ಇದನ್ನು ನಾಶ ಮಾಡಿದರೆ ನೆಕ್ಸ್ಟ್ ಜನ್ರೇಷನ್ ಹಾಳಾಗುತ್ತೆ ಬರ್ತಕ್ಕಂಥ ನೀರನ್ನು ನಾವು ಸಂರಕ್ಷಣೆ ಮಾಡಿಬಿಟ್ಟು ನಾವು ಇಡಲಿಲ್ಲ ಅಂದರೆ ಈ ಜನ್ರೇಷನ್ಗೂ ಸಿಗಲ್ಲ ನೆಕ್ಸ್ಟ್ ಜನ್ರೇಷನ್ಗೂ ಸಿಗೋದಿಲ್ಲ ಅಂತರ್ಜಲವನ್ನು ನಾವು ಹೀರಿ ಸಕ್ ಮಾಡೋದ್ರಿಂದ ಅದರಿಂದ ನಾವು ಬದುಕ್ಬೋದು ಹೊರತು ನೆಕ್ಸ್ಟ್ ಜನ್ರೇಷನ್ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ನಾವು ಸಾಯಿಸ್ತೀವಿ ನಮ್ಮ ಕೈಯಾರೆ ಸೊ ಹಾಗಾಗಿ ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ನಾನು ಬಿಲ್ಡಿಂಗ್ ಕಟ್ಟಿದೆ ನಾನು ಇನಾಗ್ರೇಷನ್ ಮಾಡಿದೆ ನಾನು ಏನೋ ಒಂದು ದೊಡ್ಡ ಸ್ಟ್ಯಾಚ್ಯೂ ಮಾಡ್ಕೊಂಡೆ ಅನ್ನೋದಕ್ಕಿಂತ ನಮ್ಮ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಕೊಡುಗೆ ಏನಿದೆ ಅದನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅದಕ್ಕೆ ಯಾವ್ದು ಅಂದರೆ ಜಲ ನೆಲ ನಮ್ಮ ಜನ ಇದೆಲ್ಲದನ್ನೂ ಕೂಡ ಪರಿಸರದ ಬರ್ತಕ್ಕಂಥವು ಎಲ್ಲರೂ ಕೂಡ ಜೀವರಾಶಿಗಳಿದ್ದಾವೆ ಇದೆಲ್ಲದನ್ನೂ ಕೂಡ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದು ನೀವು ಅತಿಯಾಗಿ ನೀವು ಗೊಬ್ಬರ ಹಾಕೋದಿರಲಿ ಅತಿಯಾಗಿ ನೀವು ಔಷಧಿ ಹೊಡೆಯೋದಾಗಲಿ ಕೃಷಿಗೆ ಮಾರ್ಕವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡೋದಾಗಲಿ ಈ ಥರದ್ದು ಅನೇಕ ಯೋಜನೆಗಳು ವಿಚ್ ಇಸ್ ಲಿಂಕ್ ವಿತ್ ಪರಿಸರ ಏನಿದೆ ಅದ್ರ ಜೊತೆಗೆ ಇರ್ತಕ್ಕಂಥ ಕೆಲಸವನ್ನು ನಮ್ಮ ರಾಜಕಾರಣಿಗಳು ನಮ್ಮ ಆಡಳಿತ ಮಾಡ್ತಕ್ಕಂಥವ್ರು ಚಿಂತನೆ ಮಾಡಬೇಕು ಡೋಂಟ್ ಸಿ ಪಾಲಿಟಿಕ್ಸ್ ಆ್ಯಸ್ ಇನ್ 5 ಇಯರ್ಸ್ ಒನ್ ಎಲೆಕ್ಷನ್ ಪ್ರೋಗ್ರಾಮ್ ನೀವು ನೋಡೋದಿದ್ದರೆ ನೋಡಿ ಒಂದು 25 ವರ್ಷ ನೋಡಿ ಯು ಆರ್ ಎ ಸ್ಟೇಟ್ಸ್ಮನ್ ನೀವು ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು ಟು ಸೀ ದ ಫ್ಯೂಚರ್ ಜ್ಯೋತಿಷ ಮಾಡ್ಕೊಂಡು ನಿಮಗೆ ಮದುವೆ ಆಗುತ್ತೋ ಇಲ್ಲೋ ಅಂತ ಹೇಳ್ತಕ್ಕಂಥ ಆ ಬಿಲೀಫಲ್ಲಿ ಇರಬೇಡಿ ಬಟ್ ಯು ಹ್ಯಾವ್ ಎ ಫೋರ್ ಥಾಟ್ 25 ವರ್ಷ ಕರಾವಳಿಗೆ ಏನಾಗಬೇಕು ಕೇರಳ ಏನು ಟೂರಿಸಮಲ್ಲಿ ಮಾಡಿದೆ
ಇಲ್ಲಿ ಕುಡಿಯ ನೀರಿಗೆ ಏನು ಸಮಸ್ಯೆ ಇದೆ, ಮಳೆ ಇಷ್ಟೆಲ್ಲ ಬೀಳ್ತದೆ, ಕುಡಿಯ ನೀರಿಗೆ 15 ದಿನ ಅಂದರೆ ಕುಡಿಯ ನೀರಿಗೆ ನಮಗೆ ಇಲ್ಲಿ ಸಮಸ್ಯೆ ಇದೆ, ಕರೆಂಟ್ ಇಲ್ಲ, ಇಷ್ಟೆಲ್ಲ ನಮಗೆ ನೀರು ಹರಿಯುತ್ತದೆ, ನಮಗೆ ಕರೆಂಟ್ ಇಲ್ಲದೇ ಇರೋ ಪರಿಸ್ಥಿತಿ ಬರ್ತದೆ. ಸೊ ನಮಗೆ ಏನು ಮಾಡಬೇಕು, ವಾಟ್ ಈಸ್ ಅವರ್ ಫ್ಯೂಚರ್ ಪ್ಲ್ಯಾನ್, ಮಳೆ ಪ್ರಮಾಣ ಇಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗೋದಕ್ಕೆ ಕಾರಣ ಏನು, ಸೊ ವಾಟ್ ಈಸ್ ದ ರೀಸನ್ಸ್. ಇದೆಲ್ಲದನ್ನು ಕೂಡ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಏನು ಚಿಂತನೆಗಳು ನಡೀತಾ ಇದೆ ಅಥವಾ ಅಂತಾರಾಷ್ಟ್ರ ಮಟ್ಟದಲ್ಲಿ ಏನು ಚಿಂತನೆ ಇದೆ, ಆ ಚಿಂತನೆಗಳು ಕಟ್ಟ ಕಡೆಯ ನಮ್ಮ ಹಳ್ಳಿಯಲ್ಲಿ ಒಬ್ಬ ಮನುಷ್ಯನಿಗೂ ತಲುಪಿ ನನ್ನ ಜವಾಬ್ದಾರಿನ ನಿಭಾಯಿಸ್ತಕ್ಕಂಥ ದಿನ ಬರಬೇಕು. ಆವಾಗ ಮಾತ್ರ ಇಟ್ ಈಸ್ ಎ ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಫ್ ಅವರ್ ಲೈಫ್. ಇಲ್ಲಾಂದರೆ ನಾನು ಗೌರ್ಮೆಂಟ್ನ ಕಿತ್ತಾಕದೆ, ನಾನು ಸರ್ಕಾರದಲ್ಲಿ ಗೆದ್ದು ಬಂದೆ, ನಾನು ಇದು ಮಾಡಿದೆ ಅಂದರೆ ಎಲೆಕ್ಷನ್ ಹಾರ ಹಾಕ್ಸ್ಕೊಂಡು ಅವತ್ತಿನ ದಿನ ಮೆರೆದಾಡಿದರೆ ಯು ಆರ್ ನಾಟ್ ಎನ್ ಪಾಲಿಟಿಷಿಯನ್, ಯು ಸೀ ದ ನೆಕ್ಸ್ಟ್ ಜನ್ರೇಷನ್. ನಾನು ಅದಕ್ಕೆ ಹೇಳಿದೆ ವೆರಿ ಶುರುವಿನಲ್ಲೇ, ನಾನು ಹೇಳಿದೆ ಒಬ್ಬೊಬ್ಬ ರಾಜಕಾರಣಿ ಈಸ್ ಇನ್ ಯೂನಿವರ್ಸಿಟಿ ಅಂದೆ. ಯೂನಿವರ್ಸಿಟಿ ಡಸ್ ನಾಟ್ ಹ್ಯಾಪನ್ ಇನ್ ಒನ್ ಡೇ, ಇಟ್ ಹ್ಯಾಪನ್ಸ್ ವಿತ್ ಎನ್ ಎವಲ್ಯೂಷನ್, ಇಟ್ ಹ್ಯಾಪನ್ಸ್ ಒಂದು ಬದಲಾವಣೆ, ಒಂದು ಎಷ್ಟೋ ವರ್ಷಗಳ ದುಡಿಮೆಯಿಂದ ಆಗುತ್ತೆ. ಕಾಡು ಬೆಳೆದಿರತಕ್ಕಂಥದ್ದು ಅದು, ನೀರು ದೇವ್ರ ದತ್ತವಾಗಿರ್ತಕ್ಕಂಥದ್ದು, ಕೊಟ್ಟಿರತಕ್ಕಂಥ ದೇವ್ರ ಗೊತ್ತಾಗ. ಇದನ್ನು ನಾವು ರಕ್ಷಣೆ ಮಾಡಲ್ಲ, ಇದನ್ನು ಉಳಿಸೋದಿಲ್ಲ. ಇವಾಗ ಪಶ್ಚಿಮ ವಾಹಿನಿ ಅಂತೇಳಿ ನಾವೇ ಮಿನಿಸ್ಟ್ರ್ ಇದ್ದಾಗ ಪ್ರೋಗ್ರಾಮ್ ಮಾಡಿದ್ದೆ, ಕಡಲು ಕೊರೆತದ ಬಗ್ಗೆ ಮಾಡಿದ್ವಿ. ಸೊ ವೇರ್ ಇಸ್ ದ ಇಂಪ್ಲಿಮೆಂಟೇಷನ್? ಇವತ್ತಿಗೂ ಕೂಡ ಕಡಲು ಕೊರೆತ ಹೋಗ್ತಾನೆ ಇದೆ, ಇನ್ವೆಸ್ಟ್ಮೆಂಟ್ಸ್ ಆರ್ ಹ್ಯಾಪ್ನಿಂಗ್. ಸೊ ಹೂ ಇಸ್ ರೆಸ್ಪಾನ್ಸಿಬಲ್? ಗೌರ್ಮೆಂಟ್ಸ್ ಆರ್ ರೆಸ್ಪಾನ್ಸಿಬಲ್. ಸೊ ನೀವು ಫಸ್ಟ್ ಪರಿಸರದ ಜೊತೆಗೆ ಬದುಕೋದನ್ನು ಕಲೀರಿ, ದೆನ್ ನಿಮಗೆ ತಾಂತ್ರಿಕವಾಗಿರ್ತಕ್ಕಂಥ ವಿಚಾರಗಳು. ಇವಾಗ ನಾವು ಚತುಷ್ಪಥ ರಸ್ತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ, ಬಟ್ ನಿಮಗೆ ಇವತ್ತು ಎಲ್ಲ ಫೆಸಿಲಿಟೀಸ್ನ ಮಾಡಿಕೊಂಡು ಇಫ್ ಯು ಡೋಂಟ್ ಹ್ಯಾವ್, ನಿಮಗೆ ಆರ್ಥಿಕವಾಗಿರ್ತಕ್ಕಂಥ ಬಲನೇ ನಿಮಗಿಲ್ಲ ಅಂದರೆ ಆರ್ಥಿಕವಾಗಿರ್ತಕ್ಕಂಥ ಬಲ ಎಲ್ಲಿ ಬರ್ತದೆ? ವೆನ್ ದ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ಸ್, ವೆನ್ ದ ಮ್ಯಾನುಫ್ಯಾಕ್ಚರಿಂಗ್ನ ಕೊಳ್ಳುವಂಥ ಶಕ್ತಿ ಎಲ್ಲಿ ಬರ್ತದೆ? ವೆನ್ ಯು ಹ್ಯಾವ್ ದ ಮನಿ ಪವರ್. ಮನಿ ಪವರ್ನ ನಿಮಗೆ ಬರಬೇಕು ಅಂದರೆ ಎಲ್ಲಿ ಬರ್ತದೆ? ವೆನ್ ಯು ಹ್ಯಾವ್ ಎನ್ ಅಗ್ರಿಕಲ್ಚರ್ ಪವರ್. ನಿಮಗೆ ಪ್ರೊಡಕ್ಷನ್ ಪವರ್ಸ್ ಬೇಕಾಗುತ್ತೆ, ಕನ್ಸ್ಯೂಮಬಲ್ ಪವರ್ಸ್ ಬೇಕಾಗುತ್ತೆ. ಕನ್ಸ್ಯೂಮ್ ನೀವು ಪ್ರೊಡಕ್ಷನ್ಸ್ ಏನು ಮಾಡ್ತೀರೋ ಅದನ್ನ ಕನ್ಸ್ಯೂಮ್ ಮಾಡ್ತಕ್ಕಂಥ ಕೆಪಾಸಿಟಿ ದೇಶಕ್ಕೆ ಬರಬೇಕಾಗುತ್ತೆ. ಸೊ ಈ ಥರ ಕನೆಕ್ಟೆಡ್ ಇಶ್ಯೂಸ್ ಇದ್ದಾವೆ. ಸೊ ಐ ಥಿಂಕ್ ಇದಕ್ಕೆ ಪರಿಸರದ ಜೊತೆಗಿರಿ, ಪರಿಸರವನ್ನು ಕಾಪಾಡ್ಕೊಳ್ಳಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀರನ್ನು ಹಾಳು ಮಾಡಬೇಡಿ, ನಮ್ಮ ಪರಿಸರವನ್ನು ಹಾಳು ಮಾಡಬೇಡಿ. ಅದ್ರ ಜೊತೆಗಿದ್ದಾಗ ನೀವು ಬಿಕಮ್ ಎ ವೆರಿ ಗುಡ್ ಪಾಲಿಟಿಷಿಯನ್. ಸೊ ಕಡೆಯದಾಗಿ ಒಂದು ಸೋಷಿಯಲ್ ಮೆಸೇಜನ್ನು ಕೂಡ ಕೊಟ್ಟಿದ್ದೀರಿ. ಹಾಗೆಯೇ ಇವತ್ತಿನ ಒಂದು ದಿನ ಏನು, ಈ ಒಂದು ಇಂಟರ್ವ್ಯೂವಲ್ಲಿ ಬಹಳಷ್ಟು ಮಾಹಿತಿಗಳು ನಮಗೆ ಸಿಕ್ತು. ಯಾಕಂದರೆ ಕುಮಾರ್ ಬಂಗಾರಪ್ಪ ಅವರು ಅಂದರೆ ಫಿಲ್ಮಿ ಫೀಲ್ಡು ಮತ್ತು ಪೊಲಿಟಿಕಲ್ ಫೀಲ್ಡಿಗೆ ಯಾಕೆ ಬಂದರು, ಹಾಗೆಯೇ ಬಂಗಾರಪ್ಪನವರ ಕುಟುಂಬದ ಒಂದು ಗೊಂದಲ ಏನಿತ್ತು, ಅದ್ರ ಬಗ್ಗೆ ಜನರಿಗೆ ಮೂಡ್ತಿದ್ದ ಒಂದು ಗೊಂದಲ ಏನಿತ್ತು ಅದ್ರ ಬಗ್ಗೆ ಅಂದರೆ ಎಳೆ ಎಳೆಯಾಗಿ ನೀವು ಹೇಳಿದ್ರಿ ಯಾಕೆ ಹೀಗಾಯಿತು, ನಮ್ಮ ಕುಟುಂಬದಲ್ಲಾಗಿರ್ಬೋದು ಅಥವಾ ರಾಜ್ಯ ರಾಜಕಾರಣದಲ್ಲಿ ಆಗಿರ್ಬೋದು ಏನಾಗ್ತಾ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿದ್ರಿ. ಹಾಗಾಗಿ ಇವತ್ತು ನಮ್ಮ ವೀಕ್ಷಕರ ಪರವಾಗಿ ಹಾಗೆಯೇ ನಮ್ಮ ಎಲ್ಲ ನೂತನ ಟಿವಿಯ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಸೊ ವೀಕ್ಷಕರೇ, ಇದು ಇಂದಿನ ನೇರ ಮಾತು. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನೂತನ ಟಿವಿ. ನಮಸ್ಕಾರ.